ಪ್ರತಿ ವರ್ಷ ಆಟೋ ಚಾಲಕರಿಗೆ ವರ್ಷಕ್ಕೆ ಕಳಿಸಲಿ ಸಮಸ್ಯೆಗಳನ್ನ ವಿತರಣೆ ಮಾಡುವಂತ ಜಯದೇವ್ ಅವರು ಕರ್ಕೊಂಡಿದ್ದಾರೆ. ಎಲ್ಲ ಆಟೋ ಚಾಲಕರಿಗೆ ಮತ್ತು ನನ್ನ ಪತ್ರಕರ್ತರಿಗೆ ಕನ್ನಡ ವ್ಯವಸ್ಥೆ ಶುಭಾಶಯಗಳನ್ನ ತಿಳಿಸ್ತಾ, ಆಟೋ ಚಾಲಕರು ಪ್ರತಿ ನಿಲ್ದಾಣದಲ್ಲಿ ಕನ್ನಡ ವ್ಯವಸ್ಥೆಯನ್ನು ಆಚರಿಸುವಂಥದ್ದು ಬಹಳ ಸಾಮಾನ್ಯವಾದ ಸಂಗತಿ ಎಲ್ಲರೂ. ಆದರೆ ಸಿದ್ದರಾಮಯ್ಯ ಶ್ರೀ ಜಯಚಾಮರಾಜೇಂದ್ರ ಅವರ ಹೆಸರಿನ ಆಟೋ ಚಾಲಕರು ವಿಶಿಷ್ಟ ರೀತಿಯಲ್ಲಿ ಈಗಿನ ಕನ್ನಡ ವ್ಯವಸ್ಥೆಯನ್ನ ಪ್ರತಿ ವರ್ಷ ಮತ್ತು ಕನ್ನಡಕ್ಕೆ ಒಂದು ರೀತಿಯಾದ ಅಭಿಮಾನವಾದ ಸಂಬಂಧ. ಹೇಗೆ ಅಂದ್ರೆ, ನೀವು ಯಾವುದೇ ಊರು ಹೋಗ್ಬೋದು, ಆದ್ದರಿಂದಲೇ ಅಚ್ಚ ಕನ್ನಡದಲ್ಲಿ, ಶುದ್ಧ ಕನ್ನಡದಲ್ಲಿ, ಸ್ವಚ್ಛ ಕನ್ನಡದಲ್ಲಿ ವಿಶೇಷವಾದ ಒಂದು ವಾಕ್ಯಗಳನ್ನ ಬರೆಸಿರ್ತಾರೆ. ಜೊತೆಗೆ ಕನ್ನಡದ ಮೇಲ್ಘಟ್ಟದ ಅದು ರಾಜ್ಕುಮಾರ್ ಆಗಿರ್ಬೋದು, ಪ್ರೀತ್ ರಾಜ್ಕುಮಾರ್ ಆಗಿರ್ಬೋದು, ಶಂಕರ್ ನಾಗ್ ಆಗಿರ್ಬೋದು, ಎಲ್ಲ ಭಾವಚಿತ್ರಗಳನ್ನ ಅಳವಡಿಸ್ಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಆಟೋ ಚಾಲಕರ ಕನ್ನಡ ಕ್ರಮವನ್ನ ಯಾರು ಕೂಡ ಮರೆಯಲಾಗದು. ಅದೇ ರೀತಿ ಇವತ್ತು ಸಮಾಸ್ತ್ರವನ್ನು ಕೊಡುವಂತ ಕಾರ್ಯಕ್ರಮ. ಆಟೋ ಚಾಲಕರಿಗೆ ಕಾಕಿ ಬಟ್ಟೆ ಸಮಾಸ್ತ್ರ ಇದೆ. ಕಾಕಿ ಬಟ್ಟೆ ಅನ್ನುವಂಥದ್ದು ರಕ್ಷಕರಿಗೆ ಕೊಡುವಂತ ಸಮಾಸ್ತ್ರ, ಮಿಲಿಟರಿ ಅವ್ರಿಗೆ, ಪೊಲೀಸ್ ಅವ್ರಿಗೆ ಕೊಡುವಂತ ಸಮಾಸ್ತ್ರ. ಮಿಲಿಟರಿ ಅವರು ದೇಶವನ್ನ ಕಾಪಾಡ್ತಾರೆ, ಪೊಲೀಸರು ಕಾನೂನು ವ್ಯವಸ್ಥೆ ಕಾಪಾಡ್ತಾರೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ರಕ್ಷಣೆಯನ್ನು ಕೊಡ್ತಾರೆ. ಆಟೋ ಚಾಲಕರು ಏನ್ ರಕ್ಷಣೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಬಂದಾಗ, ಆಟೋ ಚಾಲಕರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಆ ಊರಿನ ಗೌರವ ಮತ್ತು ಘನತೆಯನ್ನ ರಕ್ಷಣೆ ಮಾಡ್ತಾರೆ, ಮತ್ತು ಆ ಊರಿನ ಭಾಷೆಯನ್ನ ಸಂಸ್ಕೃತಿಯನ್ನ ರಕ್ಷಣೆ ಮಾಡ್ತಾರೆ. ಹೇಗೆ ಅಂದ್ರೆ, ಯಾವುದೇ ಊರಿಗೆ ನಮ್ಮ ಮೊದಲಿಗೆ ಹೋದಾಗ ಮೊದಲು ಭೇಟಿ ಆಗೋದು ಆಟೋ ಚಾಲಕರನ್ನು. ಆ ಆಟೋ ಚಾಲಕರು ಆ ವ್ಯಕ್ತಿಯೊಂದಿಗೆ ನಾ ಬೇರೆ ಊರಿಗೆ ಒಂದು ಬದಲಂತ ಹೋಗುತ್ತೆ ಸೌಹಾರ್ದಿತವಾಗಿ ಸಹೋದರತೆಯಿಂದ ಪ್ರೀತಿಯಿಂದ ಮಾತಾಡಿದಾಗ ಆ ವ್ಯಕ್ತಿಗೆ ಆ ಊರಿನ ಬಗ್ಗೆ ಒಂದು ಮಮಕಾರ ಬೆಳೀತದೆ. ಆ ಊರಿನ ಗೌರವ ಬರುತ್ತೆ ಉಳಿದೇ ಆಟೋ ಚಾಲಕರಿಲ್ಲ. ಆಟೋ ಚಾಲಕರು ಬಹಳ ದರ್ಪದಿಂದ ಮಾತಾಡಿದ್ರೆ, ಇಲ್ಲ ಅವ್ರಿಗೆ 30 ರೂಪಾಯಿ ಅಂದ್ರೆ 300 ರೂಪಾಯಿ ಕಿತ್ಕೊಂಡ್ರೆ ನೀವು ಅವನು ನಿಮ್ಮನ್ನ ಹೊಡೆಯೋದಿಲ್ಲ. ಊರ್ ಬಂದ್ಬಿಟ್ಟು ಕೋಲಾರಲ್ಲಿ ಆಟೋ ಚಾಲಕರು ಅಲ್ಲ ಅಂತ ಹೇಳಲ್ಲ ಅವನು, ಇಡೀ ಕೋಲಾರ ಜನ ಮೋಸಗಾರರು 30 ರೂಪಾಯಿ ಕೊಡುವಂತ ಚಾರ್ಜ್ ಕಡೆ 1 ರೂಪಾಯಿ ಬಿಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹೊತ್ತು ಆಟೋ ಚಾಲಕರನ್ನ ಮಾತ್ರ ಬೈಯಲ್ಲವರು. ಹಾಗಾಗಿ ಅವರು ಇಡೀ ಊರಿನ ಗೌರವ ಬರ್ತಾನೆ ಕಾಪಾಡ್ತಾ ಇರ್ತಾರೆ. ಹಂಗಾಗಿ ನಿಮಗೂ ಕೂಡ ಕಾಫಿ ಸಮಸ್ಯೆ ಇದೆ. ಈ ಹಿಂದೆ ಸುಮಾರು 50 ವರ್ಷಗಳ ಹಿಂದೆ ಕೋಲಾರದಲ್ಲಿ 10-20% ಕೂಡ ದಾಖಲೆಗಳು ಇರ್ತಾ ಇರಲಿಲ್ಲ ಆಟೋಗಳಿಗೆ, ಎಲ್ಲ ಬೇಕಾಪಟ್ಟಿ ಓಡ್ತಾ ಇತ್ತು. ಹಿಂದೆ ಕೆಲಸ ಮಾಡ್ತಾ ಇದ್ದಂತ ನಮ್ಮ ಅಶೋಕ್ ಕುಮಾರ್ ಪ್ರಕಾಶ್ ಭಟ್ ಆಗಿದ್ರು, ಅವರಿಂದ ಹಿಡಿದು ಆ ನಂತರ ಇವತ್ತು ಕೆಲಸ ಮಾಡ್ತಾರಂತ ದೇವರಸಾರ ಅಣ್ಣ ಅವರಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳ ಶ್ರಮದಿಂದ ಇವತ್ತು ಒಂದು 60-70% ಆಟೋಗಳು ಸಕ್ರಮವಾಗಿ ರೋಡಲ್ಲಿ ಓಡ್ತಾ ಇದೆ ಅಂದ್ರೆ ಅದಕ್ಕೆ ಪೊಲೀಸ್ ಅಧಿಕಾರಿಗಳ ಕಾರಣ. ಅದಕ್ಕೆ ಅದನ್ನು ಆಟೋ ಚಾಲಕರಿಗೆ ವಿಶೇಷವಾದ ಸೂತ್ರಗಳನ್ನ ಮಾಡಿ ಒಂದು ಹಂತದಲ್ಲಿ ಯಾವ ಮಟ್ಟಕ್ಕೆ ಅಂದ್ರೆ ಆಟೋವನ್ನು ಹಿಡಿದಾಗ ದಾಖಲೆಗಳು ಇಲ್ದರೆ ಆಟೋ ಹಿಡಿದಾಗ ಅವ್ರದ್ದು ಫೈನ್ ಆಗ್ತಾ ಇರಲಿಲ್ಲ, ಬಡವರು ಅಂತ ನಾವು ಹೇಳ್ತಾ ಇದ್ವಿ. ಆಟೋ ತಗೊಂಡೋಗಿ ಪ್ರೊಟೆಕ್ಷನ್ ಹಾಕೊಂತ ಇದ್ರು. ಒಂದು ವಾರ ಆದ್ಮೇಲೆ ಆಟೋಗೆ ಲೈಸೆನ್ಸ್ ಡಿಎಲ್ ಎಲ್ಲ ಮಾಡ್ಕೊಂಡು ಬಂದ್ಮೇಲೆ ಆಟೋವನ್ನು ಬಿಡುಗಡೆ ಮಾಡ್ತಾ ಇದ್ರು. ಉದ್ಯೋಗ ಹೇಳಿ ಇನ್ನು ಮುಂದೆ ಆಟೋವನ್ನು ಚೆನ್ನಾಗಿಟ್ಟು ಸಮಸ್ಯೆ ಆಟೋ ಬಳಸು ಸಾರ್ವಜನಿಕ ಚೆನ್ನಾಗಿರುವಂತ. ಆ ಕಾರಣಕ್ಕಾಗಿ ಇವತ್ತು ಒಂದು 70% ಆಟೋಗಳು ರೋಡಲ್ಲಿ ಚೆನ್ನಾಗಿ ಓಡ್ತಾ ಇದೆ. ಇನ್ನು 3% ಅವ್ರು ಹತ್ತು ಬರಲ್ಲ, ರಾತ್ರಿ ಹೊತ್ತು ಓಡ್ತಾ ಇದ್ದಾರೆ. ಮಸಾಲೆ ಆಟೋಗಳು ಹತ್ತು ಹೊತ್ತು ಓಡ್ತಾ ಇದೆ. ಅದು ಅದನ್ನ 10 ಕಡೆಗಳ ಬೀಳ್ತದೆ ಮುಂದಿನ ದಿನಗಳಲ್ಲಿ. ಖಂಡಿತ ನೀವೆಲ್ಲ ಮಿಸ್ ಮಾಡಿದ್ರೆ ಖಂಡಿತ 10 ಕಡೆಗಳ ಬೀಳ್ತದೆ. ಹಾಗಾಗಿ ನೀವೆಲ್ಲರೂ ಸಹ ಸಕ್ರಮವಾಗಿ ಎಲ್ಲ ದಾಖಲೆಯನ್ನು ಇಟ್ಕೊಂಡು, ಯಾಕಂದ್ರೆ ನಿಮ್ಮ ನಂಬಿ ಇಬ್ಬರು ಮೂವರು ಕೂತಿರ್ತಾರಲ್ಲಿ, ನೀವು ಅವ್ರನ್ನ ಸರಿಯಾಗಿ ನಡೆಸ್ಕೊಂಡು ಇಲ್ಲಿ ಆಸ್ಪತ್ರೆ ಅಚ್ಚಂದಿಗಳೇ ನಿಮ್ಮ ಆಟ ಆಡ್ತದ್ದು. ಯಾರು ಸುಖವಾಗಿ ಆಟ ಹೋಗ್ತಾರೆ ಅಂತ ಯಾರಲ್ಲ, ಕಷ್ಟದಲ್ಲಿರಲೇ ಅದು ಆಟದಲ್ಲಿರಲ್ಲ ತೊಂದರೆಗಳೇ ನೀವು ಆಟ ಆಡ್ತದ್ದು. ಅವ್ರಿಗೆ ನೀವು ಸರಿಯಾಗಿ ಮಾರ್ಗದರ್ಶನ ಕೊಟ್ಟು, ಅವ್ರಿಗೊಂದು ಸಲಹೆ ಸೂಚನೆಗಳನ್ನು ಕೊಟ್ಟು, ಸರಿಯಾಗಿ ಪ್ರೀತಿಯಿಂದ ಮಾತಾಡಿಕೊಂಡು ಅವರು ಕೇಳೋ ಜಾಗದಲ್ಲಿ ಬಿಟ್ಟರೆ ಖಂಡಿತವಾಗ್ಲೂ ನಿಮಗೆ ಅಲ್ಲ ಇಡೀ ಕೊಡೋದಕ್ಕೆ ಮರ್ಯಾದೆ ಬರ್ತದೆ ಅನ್ನೋ ಮಾತನ್ನ ಹೇಳ್ತಾ. ಆದರೆ ಕನ್ನಡ ಸಂಭಾಷಣೆ ಕೂಡ ನೀವೇನೆ, ಹೆಂಗೆ ಅಂದ್ರೆ ಬೇರೆಯವರಿಂದ ಬಂದರೆ ಹಚ್ಚಿದ್ರೆ ರೆಗ್ಯುಲರ್ ಆಗಿ ನಿಮ್ಗೆ ಒಂದು ಪ್ರೀತಿ ವ್ಯತ್ಯಾಸ ಪಡಿತದ ಅವ್ರ ಮತ್ತೆ ನೀವು ಅದಕ್ಕೆ ಮಾತಾಡೋಂತ ಕನ್ನಡ ನೀವು ಕನ್ನಡ ಎಷ್ಟೋ ಜನ ಕನ್ನಡ ಕಲಿಸ್ಬೋದು ನೀವು ಅವ್ರಿಗೆ ಸಣ್ಣ ಪುಟ್ಟ ವಾಕ್ಯಗಳು ನಿರಂತರ ನೃತ್ಯ ಬರ್ತಾರಂತ ಅವ್ರಿಗೆ
ನೀವು ಸಣ್ಣ ಪುಟ್ಟ ಆಟಗಳ ಮೂಲಕ ಕನ್ನಡ ಮಾತಾಡಿ ಅವ್ರ ಕನ್ನಡ ಕಲಿಸುತ್ತೆ ಕಸರಕ್ಕೂ ನೀವು ಮಾಡೋಕ್ಕೆ ಅವಕಾಶ ಇದೆ. ಸೊ ಆ ನಿಟ್ಟಿನಲ್ಲಿ ಆಟೋ ಚಾಲಕರು ಗೌರವ ಬರುತ್ತೆ ಮಾತ್ರ ಅಲ್ಲ ಊರಿಂದು ಕನ್ನಡ ಪರನ ಅವರು ಬೆಳೆಸೋಕ್ಕೆ ಅವಕಾಶವನ್ನ ಮಾಡ್ಕೊಂಡಿರ್ತಾರೆ ಅಂತ ಆಟೋ ಚಾಲಕರಿಗೆ ನಮ್ಮ ಜೈಲಿನವರು ವರ್ಷಕ್ಕೆ ಎರಡು ಬಾರಿ ನೂರಾರು ಜನ ಆಟೋ ಚಾಲಕರಿಗೆ ಸಮಸ್ತ್ರಗಳನ್ನ ಕೊಡೋದು ಕೆಲಸವನ್ನ ಮಾಡ್ತಾರೆ. ಡಿಸೆಂಬರ್ 26 ಅವತ್ತು ಕೂಡ ನಾವು ಸುಮಾರು ಒಂದು ನೂರಾರು ಜನಕ್ಕೆ ಸಾಯಿಬಾಬಾ ಮಂದಿರದಲ್ಲಿ ಸಮಸ್ಯೆಗಳನ್ನು ಕೊಡ್ತಾರೆ. ಆಮೇಲೆ ಕನ್ನಡ ರಾಜಸ್ವ ಕೂಡ ಅವರು ಸಮಸ್ಯೆ ಕೊಡೋ ಕೆಲಸವನ್ನು ಮಾಡ್ತಾರೆ. ಈ ಬಾರಿ ಸುಮಾರು 10 ವರ್ಷಗಳ ಹಿಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಿದಂತ ರಾಜ್ಯೋತ್ಸವ ಏನಿತ್ತು, ಆ ರಾಜ್ಯೋತ್ಸವದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದಂತ ಯುಟಿ ಖಾದರ್ ಅವರು ಸ್ವತಃ ಆಟೋ ಚಲಾವಣೆ ಮೂಲಕ ಇಡೀ ರಾಜ್ಯ ವ್ಯಾಪ್ತಿಯ ಒಂದು ಪ್ರಚಾರ ತಗೊಂಡಿತ್ತು. ಆಟೋ ಚಾಲಕರ ರಾಜ್ಯೋತ್ಸವ ಭಾಗವಹಿಸಿ ಅವರು ಸ್ವತಃ ಆಟವನ್ನ ಚಲಾವಣೆ ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ನೀವೆಲ್ಲರೂ ನಮ್ಮ ಎಸ್ ಪಿ ಸರ್ ಆಟೋ ಓಡಿಸ್ಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದೀವಿ. ಅದೆಲ್ಲ ಮಸಕೊಂಡ್ರು ಎಸ್ ಪಿ ಸರ್ ಕೂಡ ಆಟೋ ಓಡಿಸ್ಬೇಕು ಅಂತ ಖಂಡಿತವಾಗ್ಲೂ ಅವರು ನಿಮ್ಮಿದ್ರೆ ಇವತ್ತು ಆಟೋ ಓಡಿಸಿ ನಿಮ್ಮ ಮನಸ್ಸನ್ನ ಸಂತೃಪ್ತಿ ಪಡಿಸ್ತಾರೆ. ನಿಮ್ಮಲ್ಲಿ ನಾನು ಒಂದು ವಿಶೇಷ ಕಾರ್ಯಕ್ರಮ ಅವ್ರು ಬರ್ತಾರೆ. ಯಾಕಂದ್ರೆ ನಾ ಈಗ ಬರ್ತಾ ತಮಾಷೆ ಅಂತ ಮಾತಾಡಿದ್ವಿ, ಅದನ್ನು ತಪ್ಪಾಕೋಬಾರ್ದು. ಯಾಕಂದ್ರೆ ಅವ್ರ ತರವಾಗಿ ಬಂದಾಗ ನಮಗೆ ಜಯದೇವ್ ಸರ್ ಮಾತಾಡಿದೆ ಎಸ್ ಪಿ ಸರ್ ಅವರು ಎರಡು ಕೆಲಸ ಮಾಡ್ಬೇಕಪ್ಪ ಅಂದ್ರು. ಏನಣ್ಣ ಅಂದ್ರು, ಒಂದು ಎಸ್ ಪಿ ಜವಾಬ್ದಾರಿನ ಮಾಡ್ಬೇಕು, ಒಂದು ಊರಿನ ಎಮ್ಮೆಲೆ ಜವಾಬ್ದಾರಿ ಕೂಡ ಮಾಡ್ಬೇಕಾಗುತ್ತಪ್ಪ. ಯಾಕಂದ್ರೆ ಇಡೀ ಊರಲ್ಲಿ ಏನ್ ತೊಂದರೆ ಅಂತ ಕೂಡ ಅವ್ರಿಗೆ ಹಿಡಿಮೇಲೆ ಹಾಕೊಂಡು ಒಬ್ಬ ಎಮ್ಮೆಲೆ ಹಿಡಿಮೇಲೆ ಹಾಕೊಂತಾರೋ ಹಂಗೆ ಹಿಡಿಮೇಲೆ ಹಾಕೊಂಡು ಎಲ್ಲೆಲ್ಲಿ ಏನಂತ ಮಾಡೋ ಸಾಧ್ಯ ಇದೆಯೋ ಅದೆಲ್ಲ ಒಂದು ಊರಿನ ಅಭಿವೃದ್ಧಿ ಕೆಲಸ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಹಂಗಾಗಿ ಅವ್ರ ಜೋರು ಚಪ್ಪಾಳೆ ಮೂಲಕ ನಮ್ಮ ಊರ ಅಧಿಕಾರಿಗಳಾಗಿ ಬಂದಾಗ ಏನೇನು ಅನುಕೂಲ ಇರುತ್ತೆ ಅನ್ನೋದನ್ನ ನಮ್ಮ ದೇವಸ್ಥಾನ ನೋಡಿ ಅರ್ಥ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಎಲ್ಲೋ ಒಬ್ರು ಹೋಗ್ತಾ ಇರ್ತಾರೆ, ಆ ಪಾರ್ಕ್ ನೋಡಿದಾಗ ನಾನು ಈ ಪಾರ್ಕ್ ಆಟ ಆಡಿದ್ದೆ, ಈ ಪಾರ್ಕ್ ಅಭಿವೃದ್ಧಿಪಡಿಸ್ಬೇಕು ಅನ್ಸುತ್ತೆ. ಆ ಕಾಲೇಜ್ ನೋಡಿದಾಗ ಈ ಕಾಲೇಜಿನ ನಾನು ಓದಿದ್ದೆ, ಈ ಕಾಲೇಜನ್ನು ಕಾಂಪೌಂಡ್ ಹಾಕ್ಸ್ಬೇಕು ಅನ್ಸುತ್ತೆ. ಅಂದ್ರೆ ಬಿಟ್ಟಕ್ಕೆ ಹೋದಾಗ ಆ ಬೆಟ್ಟವನ್ನ ಬೇರೆತನ ಪ್ರತಿಪಡಿಸ್ಬೇಕು ಅನ್ಸುತ್ತೆ. ಮಾರ್ಕಂಡೆಯ ಬೆಟ್ಟಕ್ಕೆ ಹೋದ್ರೆ ಈ ಬೆಟ್ಟಕ್ಕೆ ರೋಡ್ ಹೆಂಗಿದೆ ಇದನ್ನು ನೋಡಿಸ್ಬೇಕು ಅನ್ಸುತ್ತೆ. ಯಾವ ಎಷ್ಟು ಅನ್ಸಲ್ಲ, ಯಾವ ಡಿಸಿಗೆ ಅನ್ಸಲ್ಲ. ಯಾಕೆ ಅನ್ಸುತ್ತೆ ಅಂದ್ರೆ ಇದೇ ಊರಲ್ಲಿ ನಮ್ಮ ನಿಮ್ಮ ಜೊತೆ ಓಡಾಡಿರ್ತಾರ, ನಮ್ಮ ಊರೇ ಹೆಂಗಿದೆ ಎಲ್ಲಾದ್ರೂ ಹೋದ್ರು. ಈಗ ಕೋಲಾರಕ್ಕೆ ಬೆಂಗಳೂರಿಗೆ 60 ಕಿಲೋಮೀಟರ್ ಸೇಮ್ ದೂರ ಇರುವಂತದ್ದು. ತುಮಕೂರು ಅಭಿವೃದ್ಧಿ ಆಗಿರುವಂತದ್ದೇನು ಕೋಲಾರ ಇವತ್ತು ಒಳ್ಳೆ ಆಗಿರೋದೇನು. ರಾತ್ರಿ ಒಂದು ದೀಪ ಇರೋದಿಲ್ಲ ಎಲ್ಲ ರೋಡ್ಗಳಲ್ಲಿ. ನಿಮ್ಮ ಆಟೋ ಏನಾದ್ರೂ ಲೈಟ್ ಬಿಟ್ರೆ ಒಂದು ದೀಪ, ಆ ದೀಪನೇ ನಮ್ಗೆ ಕಾಣಿಸೋದು ರೋಡಲ್ಲಿ, ಇಲ್ಲಾಂದ್ರೆ ರೋಡ್ ಲೈಟ್ಗಳೇ ಕಾಣಿಸಲ್ಲ. ಅಂತ ವ್ಯವಸ್ಥೆ ಕೋಲಾರ ಇಟ್ಕೊಂಡು ನಮಗೆ ನಿಜವಾಗ್ಲೂ ಕೂಡ ಕೋಲಾರ ಕೂಡ ನಾವು ಒಳ್ಳೆಯ ಒಂದು ಮಾದರಿ ನಗರವಾಗಿ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡಿರುವಂತ ದೇವಸ್ಥಾನಕ್ಕೆ ಮತ್ತೊಮ್ಮೆ ಧನ್ಯವಾದ ಚಲಾವಣೆ ಮಾಡಿ. ಯಾಕಂದ್ರೆ ನಿಮ್ಮ ನಂಬಿಕೊಂಡು ನಿಮ್ಮ ಕುಟುಂಬ ಇರುತ್ತೆ, ನಿಮ್ಮ ಮಕ್ಕಳು ಇರ್ತಾರೆ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಪಡಿಸಿ, ನಿಮ್ಮ ಕುಟುಂಬವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ಮಾತನ್ನ ಹೇಳ್ತಾ ನೀವೆಲ್ಲರಿಗೂ ಮತ್ತೊಮ್ಮೆ ರಾಜ್ಯ ಸಭೆ ಮಾತನಾಡಿಸ್ತೀನಿ. ನಮಸ್ಕಾರ.